ಹೋಗ್ತಾರೆ, ಎದೆ ಬಾಗಿಸ್ಕೊಂಡು ಮುಜುಗರದಿಂದ ನಾಚಿಕೆಯಿಂದ ಹೇಳ್ಕೊತಾರೆ. ನಮ್ಮ ಪೂರ್ವಜರೇ ಸರ್, ಅವ್ರು ಯಾವಾಗಲೂ ಕಾಡಿನಲ್ಲಿರ್ತಾ ಇದ್ರಂತೆ, ಹಾಕೊಳ್ಳಿಕ್ ಸರಿಯಾಗಿ ಮೈ ಮೇಲೆ ಬಟ್ಟೆ ಇರ್ತಾ ಇರ್ಲಿಲ್ವಂತೆ, ತಿನ್ಲಿಕ್ಕೆ ಸರಿಯಾಗಿ ಊಟ ಇರ್ತಾ ಇರ್ಲಿಲ್ವಂತೆ, ಯಾವಾಗಲೂ ಮೂಗು ಮುಚ್ಕೊಂಡು ಕಾಡಿನಲ್ಲಿ ಧ್ಯಾನ ತಪ್ಪಿಸುವಂತ ಕೂತಿರ್ತಾ ಇದ್ರಂತೆ ಸರ್, ಇವರೇ ಸರ್ ನಮ್ಮ ಪೂರ್ವಜರು ಅಂತ. ಆದರೆ ಈ ದೇಶದ ಯುವಕ ಯುವತರು ತಿಳ್ಕೋಬೇಕು, ಎಂಥ ಶ್ರೇಷ್ಠ ಭಾರತ ದೇಶ ನಂದು ಅಂದರೆ, ಇಡೀ ಜಗತ್ತಿಗೆ ಪ್ರಥಮ ಬಾರಿಗೆ ಗಣಿತವನ್ನು ಹೇಳಿಕೊಟ್ಟಂಥ ಶ್ರೇಷ್ಠ ಭಾರತ ನಂದು, ಇಡೀ ಜಗತ್ತಿಗೆ ಮೊದಲನೇ ಬಾರಿಗೆ ಖಗೋಳಶಾಸ್ತ್ರವನ್ನು ಪರಿಚಯಿಸಿಕೊಟ್ಟಂಥ ಶ್ರೇಷ್ಠ ಭಾರತ ನಂದು, ಇಡೀ ಜಗತ್ತಿಗೆ ಭೌತಶಾಸ್ತ್ರವನ್ನು ಮೊದಲನೇ ಬಾರಿಗೆ ಹೇಳಿಕೊಟ್ಟಂಥ ಶ್ರೇಷ್ಠ ಭಾರತ ನಂದು, ಇಡೀ ಜಗತ್ತಿಗೆ ಮೊದಲನೇ ಬಾರಿಗೆ ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ಹೇಳಿಕೊಟ್ಟಂಥ ಶ್ರೇಷ್ಠ ದೇಶ ನಂದು, ಇಡೀ ಜಗತ್ತಿಗೆ ಮೊದಲನೇ ಬಾರಿಗೆ ವಿಜ್ಞಾನದ ಬಗ್ಗೆ ಹೇಳಿಕೊಟ್ಟಂಥ ಶ್ರೇಷ್ಠ ದೇಶ ನಂದು, ಇಡೀ ಜಗತ್ತಿಗೆ ಮೊದಲನೇ ಬಾರಿಗೆ ಜೀವನ ಪದ್ಧತಿ ಬಗ್ಗೆ ಹೇಳಿಕೊಟ್ಟಂಥ ಶ್ರೇಷ್ಠ ದೇಶ ನಂದು, ಇಡೀ ಜಗತ್ತಿಗೆ ಮೊದಲನೇ ಬಾರಿಗೆ ಆಯುರ್ವೇದದ ಬಗ್ಗೆ ತಿಳಿಸಿಕೊಟ್ಟಂಥ ಮೊದಲನೇ ರಾಷ್ಟ್ರ ನಂದು, ಇಡೀ ಜಗತ್ತಿನಿಗೆ ಅತ್ಯಂತ ಮೊದಲನೇ ಬಾರಿಗೆ ಯೋಗವನ್ನು ಪರಿಚಯಿಸಿಕೊಟ್ಟಂಥ ಶ್ರೇಷ್ಠ ಭಾರತ ನಂದು, ಯಾವಾಗ ಇಡೀ ಜಗತ್ತಿಗೆ ಜಿ ಫಾರ್ ಜಾಮೆಟ್ರಿ ಅನ್ನೋದು ಗೊತ್ತಿರಲಿಲ್ಲವೋ ಆಗ ಸಿಮಿಟ್ರಿನಲ್ಲಿ ಮಾಸ್ಟರ್ಸ್ ಡಿಗ್ರಿಯನ್ನು ಪಡೆದಂಥ ಶ್ರೇಷ್ಠ ದೇಶ ನಂದು ಅಂತ ಪ್ರತಿಯೊಬ್ಬ ಭಾರತದ ಯುವಕ ಯುವತಿಯರು ಹೆಮ್ಮೆ ಪಡಬೇಕು. ಈ ದೇಶದ ಶ್ರೀಮಂತಿಕೆ, ಈ ದೇಶದ ಶ್ರೇಷ್ಠತೆ ಇಲ್ಲಿಗೆ ನಿಲ್ಲಿಲ್ಲ, ಇವತ್ತಿಗೂ ಕೂಡ ಮುಂದುವರಿತಾ ಬಂದಿದೆ. ಹೇಗೆ ಗೊತ್ತೇ? ಇಡೀ ಜಗತ್ತಿನಲ್ಲಿ ಕೇವಲ 5-5 ರಾಷ್ಟ್ರಗಳಿಗೆ ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡಬಲ್ಲ ಸಾಮರ್ಥ್ಯ ಇದೆ, ಅದರಲ್ಲಿ ನನ್ನ ರಾಷ್ಟ್ರ ಒಂದು. ಇಡೀ ಜಗತ್ತಿನಲ್ಲಿ ಕೇವಲ 4 ರಾಷ್ಟ್ರಗಳಿಗೆ ಕ್ರಯೋಜನಿಕ್ ಇಂಜಿನಿಯರ್ನ ತಯಾರಿಸಬಲ್ಲ ಸಾಮರ್ಥ್ಯ ಇದೆ, ಅದರಲ್ಲಿ ನನ್ನ ರಾಷ್ಟ್ರ ಒಂದು. ಇಡೀ ಜಗತ್ತಿನ ಕೇವಲ 3 ರಾಷ್ಟ್ರಗಳಿಗೆ ಚಂದ್ರಯಾನ ಮಾಡಬಲ್ಲ ಸಾಮರ್ಥ್ಯ ಇದೆ, ಅದರಲ್ಲಿ ನನ್ನ ರಾಷ್ಟ್ರ ಒಂದು. ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಟ್ಟೆ ತಯಾರಿಸುವಂಥ 2 ರಾಷ್ಟ್ರ ನಂದು, ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ದಾನಿ ಉತ್ಪಾದಿಸುವಂಥ 2 ರಾಷ್ಟ್ರ ನಂದು, ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಮೊಬೈಲ್ಗಳನ್ನು ಉತ್ಪಾದಿಸುವಂಥ 2 ರಾಷ್ಟ್ರ ನಂದು, ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಕಬ್ಬಿಣವನ್ನು ಉತ್ಪಾದಿಸುವಂಥ 2 ರಾಷ್ಟ್ರ ನಂದು, ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ವಜ್ರ ಕಟ್ ಮಾಡುವಂತ ನಂಬರ್ 1 ರಾಷ್ಟ್ರ ನಂದು, ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಹಾಲು ಉತ್ಪಾದಿಸುವಂತ ನಂಬರ್ 1 ರಾಷ್ಟ್ರ ನಂದು, ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಇಂಜಿನಿಯರ್ಸ್ಗಳನ್ನು ತಯಾರಿಸುವಂತ ನಂಬರ್ 1 ರಾಷ್ಟ್ರ ನಂದು, ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಡಾಕ್ಟರ್ಸ್ಗಳನ್ನು ತಯಾರಿಸುವಂತ ನಂಬರ್ 1 ರಾಷ್ಟ್ರ ನಂದು, ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಇಂಜಿನಿಯರ್ಗಳನ್ನು ತಯಾರಿಸಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡುವಂತ ನಂಬರ್ 1 ರಾಷ್ಟ್ರ ನಂದು, ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಡೆಂಟಲ್ ಡಾಕ್ಸ್ಗಳನ್ನು ಇಲ್ಲಿ ತಯಾರಿಸಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡುವಂತ ನಂಬರ್ 1 ರಾಷ್ಟ್ರ ನಂದು, ಇವತ್ತಿಗೂ ಕೂಡ ಯೂನಿಲಿವರ್ ಅನ್ನು ನಡೆಸ್ತಾರೋರು ಯಾರು, ಇವತ್ತಿಗೂ ಕೂಡ ವಡಾಫೋನ್ ನಡೆಸ್ತಾರೋರು ಯಾರು, ಡಚ್ ಬ್ಯಾಂಕ್ ನಡೆಸ್ತಾರೋರು ಯಾರು, ಇವತ್ತಿಗೂ ಕೂಡ ಪೆಪ್ಸಿಕೋದ ವರ್ಲ್ಡ್ ವೈಡ್ ಹೆಡ್ ಯಾರು ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ ನೋಡಿ. ಹಾಗೆ ಗೂಗಲೇ ಕೈಯಲ್ಲಿರ್ಬೇಕಾದ್ರೆ ಇದನ್ನು ಗೂಗಲ್ ಮಾಡಿ ಗೂಗಲ್ನ CEO ಯಾರು ಅಂತ ಗೊತ್ತಾಗುತ್ತೆ. ಗೂಗಲ್ನ ವರ್ಲ್ಡ್ ವೈಡ್ ಹೆಡ್ CEO ಯಾರು ಅಂದರೆ ನನ್ನ ಭಾರತೀಯ ಸುಂದರ್ ಪಿಚ್ಚೈ ಅಂತ ಹೆಸರು. ಇದು ಭಾರತದ ಶ್ರೇಷ್ಠತೆ. ಈ ಭಾರತದ ಬಗ್ಗೆ ಮಾತಾಡಬೇಕಾದ್ರೆ, ಈ ಭಾರತದ ಬಗ್ಗೆ ಇನ್ನೊಬ್ಬರಿಗೆ ಪರಿಚಯಿಸ್ಕೊಡ್ಬೇಕಾದ್ರೆ ಪ್ರತಿಯೊಬ್ಬ ಭಾರತದ ಯುವಕ ಯುವತರು ಎದೆ ಎಬ್ಬಿಸ್ಕೊಂಡು ಎದೆ ತಟ್ಕೊಂಡು ಹೇಳ್ಕೋಬೇಕು, ಇಂಥ ಶ್ರೇಷ್ಠ ಭಾರತ ದೇಶದಲ್ಲಿ ಹುಟ್ಟಿದವನು ನಾನು ಅಂತ. ಸ್ವಾಮಿ ವಿವೇಕಾನಂದರು ಯಾತಕ್ಕೋಸ್ಕರ ಯುವಕ ಯುವತರು ಓದಬೇಕು ಅಂದರೆ, ದೇಶಕ್ಕೋಸ್ಕರ ಅಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಆತ್ಮೋನ್ನತಿಗೋಸ್ಕರ ಸ್ವಾಮಿ ವಿವೇಕಾನಂದರನ್ನು ಓದಿ. ಯಾಕಂದರೆ ಸ್ವಾಮಿ ವಿವೇಕಾನಂದರನ್ನು ಓದೋರು ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಹೊರಬರ್ತಾರೆ. ಕೇವಲ ಭಾರತದಲ್ಲ, ಇಡೀ ಜಗತ್ತು ಸ್ವಾಮಿ ವಿವೇಕಾನಂದರನ್ನು ಗೌರವಿಸುತ್ತೆ. ಒಬಾಮಾ ಅವರು, ಅಮೆರಿಕದ ಮಾಜಿ ಪ್ರೆಸಿಡೆಂಟ್ ಆದಂಥವರು, ಒಬಾಮಾ ಅವರು ಭಾರತಕ್ಕೆ ಬಂದಾಗ ಅವ್ರನ್ನವ್ರು ಯಾವ ರೀತಿ ಪರಿಚಯಿಸ್ಕೊತಾರೆ ಗೊತ್ತೇ? ಅವ್ರು ಹೇಳ್ತಾರೆ, ನಾನು ಎಂಥ ನಗರದಿಂದ ಬಂದಿದ್ದೀನಿ ಅಂದರೆ, ಯಾವ ನಗರದ ನೆಲದ ಮೇಲೆ ನಿಂತ್ಕೊಂಡು ಸ್ವಾಮಿ ವಿವೇಕಾನಂದರು ಆಡಿದಂಥ 5 ಪದಗಳಿಗೆ ಇಡೀ ಪಶ್ಚಿಮತ್ಯ ಜಗತ್ತು ಬಂದು ಅವರ ಪಾದದಡಿಯಲ್ಲಿ ಕೂತ್ಕೊಂತೋ, ಅಂಥ ನಗರ ಚಿಕಾಗೋದಿಂದ ಬಂದಂಥ ನಾಗರಿಕ ನಾನಂತ ಒಬಾಮಾ ಅವರು ಹೆಮ್ಮೆಯಿಂದ ಹೇಳ್ಕೋರ್ಬೇಕಾದ್ರೆ ಯೋಚಿಸ್ರಿ, ಅವರ ದೇಶದಲ್ಲಿ ಕೇವಲ 5 ಪದ ಮಾತಾಡಿದಕ್ಕೆ ಅವರು ಹೆಮ್ಮೆ ಇರಬೇಕು ಅಂದರೆ, ಇನ್ನು ಅತ್ಯಂತ ಸಿಡಿಲಸಂತ ಯೋಧ ಸನ್ಯಾಸಿ, ಮಾನವ ಕೇಸರಿ, ವೇದಾಂತದ ಸಿಂಹ ಗರ್ಜನೆ, ಸ್ವತಃ ಸ್ವಾಮಿ ವಿವೇಕಾನಂದರು ಹುಟ್ಟಿದಂಥ ದೇಶ ಭಾರತ ದೇಶದಲ್ಲಿ ನಾವರೇ ಹುಟ್ಟಿದ್ದೀವಿ, ನಮಗಿನ್ನೆಷ್ಟು ಹೆಮ್ಮೆ ಇರಬೇಡ ಅಂತ. ಪ್ರತಿಯೊಬ್ಬ ಯುವಕ ಯುವತಿಯರು ಈ ವಿಷಯವನ್ನು ಕೇಳಿದಾಗ ಹೆಮ್ಮೆ ಪಡಬೇಕು. ಇಷ್ಟೇ ಅಲ್ಲ, ಇಂಡೋನೇಷ್ಯಾದ ಮಾಜಿ ಅಧ್ಯಕ್ಷರಾಗಿದ್ದಂಥವ್ರು ಸುಕಾರ್ಣೋ ಅಂತ ಆತನ ಹೆಸರು, ಅವರು ಸ್ವಾಮಿ ವಿವೇಕಾನಂದರ ಒಂದು ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ. ಅಷ್ಟೊತ್ತಿಗಾಗಲೇ ಇಡೀ ಜಗತ್ತು ಅವರನ್ನು ಅತ್ಯಂತ ಒಳ್ಳೆ ಅಧ್ಯಕ್ಷ ಅಂತ ಕರೀತಾ ಇರುತ್ತೆ, ಅತ್ಯಂತ ಶ್ರೇಷ್ಠ ಅಧ್ಯಕ್ಷ ಅಂತ ಗೌರವಿಸ್ತಾ ಇರುತ್ತೆ. ಅಂಥ ಸುಕರ್ಣ ಸ್ವಾಮಿ ವಿವೇಕಾನಂದರಿಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಪುಸ್ತಕವನ್ನು ಬರೆದು ಅದರ ಮೊದಲನೇ ಸಾಲಿನಲ್ಲಿ ಏನಂತ ಬರೆದಿರ್ತಾರೆ ಗೊತ್ತೇ? ಗಮನಿಸಬೇಕಿದ್ದನ್ನು ಪ್ರತಿಯೊಬ್ಬರು ಅವರು ಹೇಳ್ತಾರೆ, ನಾನು ಅಧ್ಯಕ್ಷ ಆಗಲಿಕ್ಕೆ ನನ್ನ ಸ್ಟ್ರೆಂತೆ ಕಾರಣ, ಆದರೆ ನಾನೊಬ್ಬ ಒಳ್ಳೆ ಅಧ್ಯಕ್ಷ ಆಗಲಿಕ್ಕೆ ಸ್ವಾಮಿ ವಿವೇಕಾನಂದರು ಕಾರಣ ಅಂತ. ಯಾಕಂದರೆ ಸ್ವಾಮಿ ವಿವೇಕಾನಂದರನ್ನು ಓದಿದ್ರೆ ನೀವು ಸ್ಟೂಡೆಂಟ್ ಆಗಿದ್ರೆ ದಿ ಬೆಸ್ಟ್ ಸ್ಟೂಡೆಂಟ್ ಆಗಿ ಹೊರಬರ್ತೀರಾ, ನೀವು ಇಂಜಿನಿಯರ್ ಆಗಿದ್ರೆ ದಿ ಬೆಸ್ಟ್ ಇಂಜಿನಿಯರ್ ಆಗಿ ಹೊರಬರ್ತೀರಾ, ನೀವು ಡಾಕ್ಟರ್ ಆಗಿದ್ರೆ ದಿ ಬೆಸ್ಟ್ ಡಾಕ್ಟರ್ ಆಗಿ ಹೊರಬರ್ತೀರಾ, ನೀವು ಒಬ್ಬರು ಶಿಕ್ಷಕರಾಗಿದ್ರೆ ದಿ ಬೆಸ್ಟ್ ಶಿಕ್ಷಕರಾಗಿ ಹೊರಬರ್ತೀರಾ, ನೀವು ಪೊಲೀಸ್ ಯೂನಿಫಾರ್ಮ್ನಲ್ಲಿದ್ದೆ ನೀವು ಈ ರೀತಿ ಕೆಲಸಗಳಲ್ಲಿದ್ದರೆ ಅದರಲ್ಲಿ ದಿ ಬೆಸ್ಟ್ ವ್ಯಕ್ತಿಯಾಗಿ ಹೊರಬರ್ತೀರಾ. ಯಾಕಂದರೆ ಸ್ವಾಮಿ ವಿವೇಕಾನಂದರನ್ನು ಓದೋರು ತಮ್ಮ ಕ್ಷೇತ್ರದಲ್ಲಿ ದಿ ಬೆಸ್ಟ್ ವ್ಯಕ್ತಿಯಾಗಿ ಹೊರಬರೋದಂತೂ ನಿಶ್ಚಿತ, ಅದು ಗ್ಯಾರಂಟಿಯಾಗಿ ಹೇಳಬಲ್ಲೆ ನಾನು ನಿಮಗಿದನ್ನು. ಅದಕ್ಕೆ ABJ ಅಬ್ದುಲ್ ಕಲಾಂ ಅವರು ಹೇಳಿದ್ದು, ಇಫ್ ಯು ಡೋಂಟ್ ರೀಡ್ ವಿವೇಕಾನಂದ ಇನ್ ಯುವರ್ ಎಂಗೇಜ್ ದೆನ್ ಯುವರ್ ಯೂತ್ ಲೈಫ್ ಇಸ್ ವೇಸ್ಟೆಡ್ ಅಂತ. ಅಂದರೆ ನೀನು ಯೌವನದಲ್ಲಿ ವಿವೇಕಾನಂದರನ್ನ ಓದಿಲ್ಲ ಅಂದರೆ ನಿನ್ನ ಯೌವನವೇ ವ್ಯರ್ಥ ಅಂತ ಸ್ವತಃ ABJ ಅಬ್ದುಲ್ ಕಲಾಂ ಅವರು ಹೇಳಿದಾರಲ್ಲ. ಯೋಚಿಸಿ, ಈಗಲ್ಲದೆ ಈ ಯೌವನದಲ್ಲದೆ ಇನ್ನು ಯಾವಾಗ ಸ್ವಾಮಿ ವಿವೇಕಾನಂದರನ್ನ ಓದೋದು? ಸ್ವಾಮಿ ವಿವೇಕಾನಂದರ ಆ ತತ್ವಗಳನ್ನು ಮೈಗೂಡಿಸ್ಕೊಂಡು ದೇಶಕ್ಕೋಸ್ಕರ ಇನ್ಯಾವ ಸಮಯದಲ್ಲಿ ಸೇವೆ ಸಲ್ಲಿಸೋದು?
ಇವತ್ತೆಲ್ಲ ಯುವಕ ಯುವತಿಯಂದರು ದೇಶಪ್ರೇಮಕ್ಕೋಸ್ಕರ ಅಥವಾ ತಮ್ಮ ಆತ್ಮೋನ್ನತಿಗೋಸ್ಕರನಾದರೂ ಸ್ವಾಮಿ ವಿವೇಕಾನಂದರನ್ನು ಓದಬೇಕಾಗಿದೆ. ನನ್ನ ನೆಚ್ಚಿನ ಬಂಧುಗಳೇ, ನಾವೆಲ್ಲ ಸ್ವಾಮಿ ವಿವೇಕಾನಂದರಂತ ಅನೇಕ ಅಣ್ಣಂದಿರಲಿದ್ದಾರೆ. ಅವರು ಕೇಳಿದ್ರೆ ಸಾಕು, ಒಂದು ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ನಿಮ್ಮ ಕೈಗಿಡ್ತಾರೆ, ಅದನ್ನು ಪ್ರತಿದಿನ ಓದ್ಲಿಕ್ಕೆ ಶುರು ಮಾಡಿ. ಅದರಿಂದಲೇ ಆತ್ಮೋನ್ನತಿ ಆಗೋದು, ಅದರಿಂದಲೇ ಸಕ್ಸಸ್ಸಿನ ಮಾರ್ಗದಲ್ಲಿ ನಡೆಯಬಲ್ಲರು ನಾವೆಲ್ಲ. ಅದರಿಂದ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಕೊನೆಗೆ ನನ್ನ ನೆಚ್ಚಿನ ಬಂಧುಗಳೇ, ಸ್ವಾಮಿ ವಿವೇಕಾನಂದರು ದೇಶಕ್ಕೋಸ್ಕರ ಎಷ್ಟು ಕೆಲಸ ಮಾಡಿದ್ರು ಅದರಲ್ಲಿ 0.0001% ನಾವು ಸೇವೆ ಸಲ್ಲಿಸಿದ್ರೆ ಸಾಕು, ದೇಶಕ್ಕೋಸ್ಕರ ಒಂದು ಒಳ್ಳೆ ಕೊಡುಗೆ ಆಗಿ ಉಳಿದೋಗ್ತೀವಿ. ಯಾಕಂದರೆ ಸ್ವಾಮಿ ವಿವೇಕಾನಂದರು ಮಾಡಿದಂಥ ಕೆಲಸ ಅಷ್ಟು ಸಾಮಾನ್ಯ ಅಲ್ಲ. ಯಾವ ಕೆಲಸವನ್ನು ನಾವು ನೀವು 4 ಜನ್ಮದಲ್ಲಿ ಮಾಡಲಿಕ್ಕಾಗಲ್ಲೋ ಅದನ್ನು ಸ್ವಾಮಿ ವಿವೇಕಾನಂದರು ಕೇವಲ 39 ವರ್ಷ 5 ತಿಂಗಳು 24 ದಿನದಲ್ಲಿ ಮುಗಿಸಿ ಮಾಡಿ ಹೋದರು. ಯಾವ ರೀತಿ ಕೆಲಸ ಅಂದರೆ, ಈ ದೇಶಕ್ಕೋಸ್ಕರ 8 ವರ್ಷಗಳ ಕಾಲ ತಮ್ಮ ದೇವನ್ನು ಯಾವ ರೀತಿ ಜರ್ಜರಿತಗೊಳಿಸ್ಕೊಂಡ್ರು ಅಂದರೆ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರಲ್ಲ, ಕೆಲಸ ಯಾವ ರೀತಿ ಮಾಡಬೇಕು ಅಂದರೆ ಮೂಳೆ ಸವಿಯತ್ ಕಣ್ಣು ಕಾಣಿಸ್ಬೇಕು ಅಂತ. ಆ ವಾಕ್ಯಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಕೆಲಸ ಮಾಡೋದಂತವ್ರು ಸ್ವಾಮಿ ವಿವೇಕಾನಂದರು. ಅವ್ರು ಮಾಡಿದ್ದ ಕೆಲಸ ತಮಗೋಸ್ಕರ ಅಲ್ಲ ರೀ, ತಮ್ಮ ಕುಟುಂಬಕ್ಕೋಸ್ಕರ ಅಲ್ಲ, ನಮಗೋಸ್ಕರ, ನಿಮಗೋಸ್ಕರ, ಈ ದೇಶ ಜನರಿಗೋಸ್ಕರ ಸ್ವಾಮಿ ವಿವೇಕಾನಂದರು ಮಾಡಿದ್ರು. ಈ ಕಾರಣಕ್ಕೋಸ್ಕರ ನಾವು ಸ್ವಾಮಿ ವಿವೇಕಾನಂದರನ್ನು ಓದ್ತಾ ಈ ದೇಶದ ಕಾರ್ಯಕ್ಕೋಸ್ಕರ ದೇಶಪ್ರೇಮವನ್ನು ಮೂಡಿಸ್ತಾ ನಮ್ಮಲ್ಲಿ ಎಲ್ಲರೂ ಸಿದ್ಧರಾಗೋಣ. ಕೊನೆಗೆ ನನಗೆ 2 ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ನೆಚ್ಚಿನ ಅಣ್ಣಂದಿರಿಗೂ ಹಾಗೂ ಗುರು ಮಹಾರಾಜರು ಶಾರದಾ ಮಾತೆ ನನ್ನ ಕೈಲಿ ಆಡಿಸಿದಂಥ 2 ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ, ಎಲ್ಲ ನನ್ನ ನೆಚ್ಚಿನ ಅಕ್ಕ ಅಣ್ಣಂದಿರಿಗೂ, ದಿವ್ಯತ್ರೆಯರಿಗೂ, ಗಣ್ಯರಿಗೂ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗೆಲ್ಲರೂ ಒಮ್ಮೆ ಜಯಕಾರ ಹಾಕೋಣ, ನಿಮ್ಮ 2 ಕೈಗಳನ್ನು ಗಾಳಿನಲ್ಲಿ ತೂರಿಸ್ತಾ ನನ್ನ ಜೊತೆ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಆ ಸಿಂಹ ಸಿಮಿಳಿಯರಂತೆ ಉಚ್ಚಕಂಠದಿಂದ ನಿಮ್ಮ 2 ಕೈಗಳನ್ನು ಗಾಳಿನಲ್ಲಿ ತೂರಿಸ್ತಾ ನನ್ನ ಜೊತೆ ಜಯಕಾರ ಹಾಕಿ, ಬಲ ಭಾರತ್ ಮಾತಾ ಕೀ ಜೈ, ಬಲ ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ, ವಂದೇ ಮಾತರಂ, ಜೈ ಹಿಂದ್, ವಂದೇ ಮಾತರಂ.